ಸ್ನೇಹಿತರೆಲ್ಲರೂ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಆರ್ ಡೀನ್ ವೆಲ್ ಗೈಸ್ ಸೊ ಗೈಸ್ ಇವತ್ತು ಡೇ ನೈನ್ಟೀನ್ ಕರೆಕ್ಟಾ ನಿಮ್ಮ ಪ್ರಕಾರ ಗೈಸ್ ಇದು ವಿಡಿಯೋ ನೈನ್ಟೀನ್ ಓಕೆ ಸೊ ಗೈಸ್ ಇವತ್ತು ಕೂಡ ನಾವು ಗಿಟ್ ಬಗ್ಗೆ ಕಂಟಿನ್ಯೂಯೇಷನ್ ಮಾಡೋಣ ಓಕೆ ಸೊ ಗೈಸ್ ಇವತ್ತಿನ ಒಂದು ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾವೆ ಬಟ್ ಅಷ್ಟೇ ಸಿಂಪಲ್ ಆಗಿದ್ದಾವೆ ಗೈಸ್ ಓಕೆ ಬಟ್ ಇಟ್ ರಿಕ್ವೈರ್ಸ್ ಓನ್ಲಿ ಯುವರ್ ಕಾನ್ಸಂಟ್ರೇಷನ್ ಓಕೆ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಅದಕ್ಕೂ ಮುಂಚೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಜಸ್ಟ್ ಅಸಕ್ಟ್ ಓಕೆ ಸೊ ಗೈಸ್ ಐ ಹೋಪ್ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ತಮ್ಗೆ ಇವತ್ತು ನೋಡಿ ಗೈಸ್ ಡೇ ನೈನ್ಟೀನ್ ಕರೆಕ್ಟಾ ಅಥವಾ ವಿಡಿಯೋ ನೈನ್ಟೀನ್ ನಿಮ್ಮ ಪ್ರಕಾರ ಓಕೆ ಸೊ ಅಜೆಂಡಾ ನೋಡಿ ಗೈಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಫಸ್ಟ್ ಅಜೆಂಡಾ ಇದೆ ಸೆಕೆಂಡ್ ಅಜೆಂಡಾ ಇದೆ ಟೋಟಲಿ ಎರಡು ಅಜೆಂಡಾ ಇದಾವೆ ಕರೆಕ್ಟಾ ಸೊ ಗೈಸ್ ಫಸ್ಟ್ ಅಜೆಂಡಾದಲ್ಲಿ ನಾವು ಡಾಟ್ ಗಿಟ್ ಇಗ್ನೋರ್ ಅಂದ್ರೆ ಏನಂತ ನೋಡೋಣ ಆಯ್ತಾ ಆಮೇಲೆ ಗಿಟ್ ಡಿಫ್ ಅಂದ್ರೆ ಏನಂತ ನೋಡೋಣ ನೆಕ್ಸ್ಟ್ ಗೈಸ್ ಗಿಟ್ ಆರ್ ಎಂ ಅಂದ್ರೆ ಏನಂತ ನೋಡೋಣ ಓಕೆ ಕ್ಲಿಯರ್ ಆಗಿದೆ ಅಲ್ವಾ ವೆರಿ ಗುಡ್ ಸೊ ಗೈಸ್ ಸೆಕೆಂಡ್ ಅಜೆಂಡಾದಲ್ಲಿ ಗಿಟ್ ಕಾನ್ಫ್ಲಿಕ್ಟ್ ಅಂದ್ರೆ ಏನಂತ ನೋಡೋಣ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು ಗೈಸ್ ಓಕೆ ಸೊ ಗಿಟ್ ಕಾನ್ಫ್ಲಿಕ್ಟ್ ಡೈರೆಕ್ಟ್ ಕ್ವಶನ್ ಗೈಸ್ ಐ ಥಿಂಕ್ ನನ್ನ ಪ್ರಕಾರ ಇದು ಒನ್ ಆಫ್ ದ ಫೇವ್ರೆಟ್ ಕ್ವಶನ್ ಅಂತ ಬೇಕಾದರೂ ಕರ್ಕೊಳ್ಳಿ ಗೈಸ್ ಓಕೆ ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ವಿತ್ ಯೋರ್ ಪರ್ಮಿಷನ್ ಗೈಸ್ ನಾನು ಫಸ್ಟ್ ಅಜೆಂಡಾ ಸ್ಟಾರ್ಟ್ ಮಾಡ್ಲಾ ವೆರಿ ಗುಡ್ ಸೊ ಗೈಸ್ ವಿತ್ ಯುವರ್ ಪರ್ಮಿಷನ್ ನಾನು ಫಸ್ಟ್ ಅಜೆಂಡನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಓಕೆ ಓಕೆ ಸೊ ಗೈಸ್ ಡಾಟ್ ಗಿಟ್ ಇಗ್ನೋರ್ ಅಂದ್ರೆ ಏನು ಸೊ ಸೊ ಗೈಸ್ ಕೆಲವರು ಇದನ್ನ ಗಿಟ್ ಇಗ್ನೋರ್ ಅಂತ ಕರೆದು ಬಿಡ್ತಾರೆ ಡೈರೆಕ್ಟ್ ಆಗಿ ಆಯ್ತಾ ಎರಡು ಒಂದೇ ಗೈಸ್ ಡಾಟ್ ಗಿಟ್ ಇಗ್ನೋರ್ ಅಂದ್ರೂ ಒಂದೇ ಅಥವಾ ಗಿಟ್ ಇಗ್ನೋರ್ ಅಂದ್ರೂ ಒಂದೇ ಏನ್ ಸರ್ ಇದು ಅಂತಂದ್ರೆ ಇವಾಗ ನೋಡಿ ಗೈಸ್ ಓಕೆ ಇಲ್ಲೋಡಿ ಆಯ್ತಾ ವಾಟ್ ಈಸ್ ಡಾಟ್ ಗಿಟ್ ಇಗ್ನೋರ್ ಫೈಲ್ ಓಕೆ ಇದೊಂದು ಫೈಲು ಗೈಸ್ ಓಕೆ ಇಲ್ಲೋಡಿ ಆನ್ಸರ್ ನೋಡಿ ಗೈಸ್ ಡಾಟ್ ಗಿಟ್ ಇಗ್ನೋರ್ ಫೈಲ್ ಈಸ್ ಅ ಟೆಕ್ಸ್ಟ್ ಫೈಲ್ ಯೂಸ್ಡ್ ಬೈ ಗಿಟ್

ಯು ಡೋಂಟ್ ವಾಂಟ್ ಗಿಟ್ ಟು ಪೇ ಅಟೆನ್ಷನ್ ಓಕೆ ಓಕೆ ಸರ್ ಡೆಫಿನೇಷನ್ ಏನೋ ಹೇಳಿದ್ರಿ ಬಟ್ ಏನ್ ಸರ್ ಇದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೋನ್ ಇಟ್ಟುವರಿ ನಾನು ಇದನ್ನ ಪ್ರಾಕ್ಟಿಕಲಿ ಕೂಡ ಮಾಡಿ ತೋರಿಸ್ತೀನಿ ಗಾಯಸ್ ನೋನಿಟ್ಟುವರಿ ಓಕೆ ಇವಾಗ ನೋಡಿ ಗಾಯಸ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಗಿಟ್ ರೆಪೋ ಇದೆ ಆಯ್ತಾ ಸೊ ಗಿಟ್ ರೆಪೋ ಇದೆ ಸೊ ನಿಮ್ ಎಲ್ಲರಿಗೂ ಗೊತ್ತು ಗಾಯಸ್ ಇದು ವರ್ಕಿಂಗ್ ಏರಿಯಾ ಓಕೆ ಇದು ಸ್ಟೇಜಿಂಗ್ ಏರಿಯಾ ಇದು ಲೋಕಲ್ ಡೆಪಾಸಿಟ್ರಿ ಕರೆಕ್ಟಾ ಇವಾಗ ನನ್ನ ಹತ್ರ ಗಾಯ್ಸ್ ನಾಲ್ಕು ಫೈಲ್ ಇದಾವೆ ಆಯ್ತಾ ಯಾವ್ದಾವುದು ಒಂದು ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಎಫ್ ಟು ಡಾಟ್ ಟಿ ಎಕ್ಸ್ ಟಿ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಎಫ್ ಫೋರ್ ಡಾಟ್ ಜಾವಾ ಅಂತ ಇದೆ ಗೈಸ್ ಆಯ್ತಾ ಎಲ್ಲಾ ಫೈಲ್ಸ್ ಟೆಕ್ಸ್ಟ್ ಫೈಲ್ ಇರ್ಬೇಕಂತ ಏನಾದ್ರು ರೂಲ್ ಇದೆ ಗೈಸ್ ಇಲ್ಲ ಎಫ್ ಐ ಡಾಟ್ ಪೈಥಾನ್ ಇರ್ಬಹುದು ಆಯ್ತಾ ಎಫ್ ಸಿಕ್ಸ್ ಡಾಟ್ ಸಿ ಎಸ್ ಎಸ್ ಇರ್ಬಹುದು ಆಯ್ತಾ ಯಾವ್ದು ಬೇಕಾದ್ರೂ ಫೈಲ್ ಇರ್ಬಹುದು ಗೈಸ್ ಒಟ್ನಲ್ಲಿ ನಮ್ಮ ಹತ್ರ ಫೈಲ್ಸ್ ಇದಾವೆ ಇವಾಗ ಎಷ್ಟು ಫೈಲ್ಸ್ ಇದಾವೆ ಇವಾಗ ಎಷ್ಟು ಫೈಲ್ಸ್ ಇದಾವೆ ಗೈಸ್ ಟೋಟಲ್ ನಾಲ್ಕು ಫೈಲ್ಸ್ ಇದಾವೆ ಕರೆಕ್ಟಾ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಎಫ್ ಟು ಡಾಟ್ ಟಿ ಎಕ್ಸ್ ಟಿ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಅಂಡ್ ಎಫ್ ಫೋರ್ ಡಾಟ್ ಜಾವಾ ಇದಾವೆ ಕರೆಕ್ಟಾ ಸೊ ಗೈಸ್ ಇವಾಗ ನಾನು ವರ್ಕಿಂಗ್ ಏರಿಯಾದಲ್ಲಿ ಇದ್ದೀನಿ ನಾನು ಇವಾಗ ಗಿಟ್ ಆಯ್ತಾ ಆಡ್ ಡಾಟ್ ಕೊಟ್ರೆ ಏನಾಗುತ್ತೆ ಗೈಸ್ ಹೇಳಿ ನೋಡೋಣ ಯಾರು ರಿವಿಝನ್ ಮಾಡ್ತಾ ಇದ್ರೆ ಅವ್ರ ಮಾತ್ರ ಆನ್ಸರ್ ಮಾಡಕ್ ಸಾಧ್ಯ ವೆರಿ ಗುಡ್ ಸೊ ವರ್ಕಿಂಗ್ ಏರಿಯಾದಲ್ಲಿರುವಂತಹ ಫೈಲ್ಸ್ ಅನ್ನ ಸ್ಟೇಜಿಂಗ್ ಏರಿಯಾಗೆ ಕರ್ಕೊಂಡು ಹೋಗುತ್ತೆ ಯಾವ ಕಮಾಂಡು ಈ ಕಮಾಂಡು ಬಟ್ ಒಂದು ರಿಕ್ವೈರ್ಮೆಂಟ್ ಇದೆ ಗೈಸ್ ಆಯ್ತಾ ಯಾವಾಗ ಈ ಕಮಾಂಡ್ ಕೊಡ್ತೀನೋ ಯಾವಾಗ ಈ ಕಮಾಂಡ್ ಕೊಡ್ತೀನೋ ಗಿಟ್ ಡಾಟ್ ಗಿಟ್ ಡಾಟ್ ಸಾರಿ ಗಿಟ್ ಡಾಟ್ ಕೊಟ್ಟಾಗ ಗೈಸ್ ನಂದೊಂದು ರಿಕ್ವೈರ್ಮೆಂಟ್ ಇದೆ ಏನಪ್ಪಾ ಅಂತಂದ್ರೆ ಗೈಸ್ ವರ್ಕಿಂಗ್ ಏರಿಯಾದಿಂದ ಸ್ಟೇಜಿಂಗ್ ಏರಿಯಾಗೆ ಎಲ್ಲಾ ಫೈಲ್ಸ್ ಹೋಗ್ಬೇಕು ಆಯ್ತಾ ಎಕ್ಸೆಪ್ಟ್ ಆಯ್ತಾ ಇಲ್ಲಿ ನೋಡಿ ಈ ಫೈಲ್ ಬಿಟ್ಬಿಟ್ಟು ಎಫ್ ಡಾಟ್ ಜಾವ ಹೋಗ್ಬಾರ್ದು ಯಾವಾಗ ಗಿಟ್ ಆಡ್ ಸ್ಪೇಸ್ ಡಾಟ್ ಕೊಟ್ಟಾಗ ಆಯ್ತಾ ಎಲ್ಲಾ ಫೈಲ್ಸ್ ಹೋಗ್ಬೇಕು ಜಸ್ಟ್ ಒಂದು ಫೈಲ್ ಹೋಗ್ ಹೋಗ್ಬಾರ್ದು ಗಾಯಸ್ ಏನ್ ಮಾಡ್ಬೇಕು ಆವಾಗ ಗಾಯಸ್ ಬರೋದೆ ಡಾಟ್ ಗಿಟ್ ಇಗ್ನೋರ್ ಫೈಲ್ ಆಯ್ತಾ ಏನ್ ಸರ್ ಇದೆ ಅಂತಂದ್ರೆ ಗೈಸ್ ನೀವೇನ್ ಮಾಡ್ಬೇಕು ಟಚ್ ಯೂಸ್ ಮಾಡಿಕೊಂಡು ಡಾಟ್ ಗಿಟ್ ಇಗ್ನೋರ್ ಫೈಲ್ ಕ್ರಿಯೇಟ್ ಮಾಡ್ಬೇಕು ಗೈಸ್ ಗಿಟ್ ಇಗ್ನೋರ್ ಫೈಲ್ ಕ್ರಿಯೇಟ್ ಮಾಡ್ಬೇಕು ಆಯ್ತಾ ಈ ಫೈಲ್ ನಲ್ಲಿ ಈ ಫೈಲ್ ನಲ್ಲಿ ನೀವೇನ್ ಮಾಡಬೇಕು ಯಾವ ಫೈಲ್ ನೀವು ಇಗ್ನೋರ್ ಮಾಡ್ಬೇಕಂತ ಇದ್ದೀರಾ ನೋಡಿ ಅಂದ್ರೆ ಯಾವ ಫೈಲ್ಸ್ ಅನ್ನ ನೀವು ವರ್ಕಿಂಗ್ ಏರಿಯಾದಲ್ಲೇ ಇಡ್ಬೇಕಂತ ಇದೀರ ನೋಡಿ ಆ ಫೈಲ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ನೋಡಿ ಎಫ್ ಫೋರ್ ಡಾಟ್ ಜಾವ ಆಯ್ತಾ ಎಫ್ ಫೋರ್ ಡಾಟ್ ಜಾವ ಅಂತ ಕೊಟ್ಟಾಗ ಗಾಯ್ಸ್ ಆಯ್ತಾ ನೆಕ್ಸ್ಟ್ ಏನ್ ಮಾಡ್ತೀರಾ ಗಿಟ್ ಆಯ್ತಾ ಆಡ್ ಡಾಟ್ ಕೊಟ್ಟಾಗ ಗಾಯ್ಸ್ ಇಲ್ಲಿ ನೋಡಿ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಹೋಗುತ್ತೆ ಎಲ್ಲಿಗೆ ವರ್ಕಿಂಗ್ ಏರಿಯಾದಿಂದ ಸ್ಟೇಜಿಂಗ್ ಏರಿಯಾಗೆ ಎಫ್ ಟು ಡಾಟ್ ಟಿ ಎಕ್ಸ್ ಟಿ ಹೋಗುತ್ತೆ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಹೋಗುತ್ತೆ ಎಫ್ ಫೋರ್ ಡಾಟ್ ಜಾವ ಹೋಗಲ್ಲ ಗಾಯ್ಸ್ ಏನಕ್ಕೆ ನಾವದನ್ನ ಡಾಟ್ ಗಿಟ್ ಇಗ್ನೋರ್ ಫೈಲ್ ನಲ್ಲಿ ಮೆನ್ಷನ್ ಮಾಡಿದೀವಿ ಓಕೆ ಸೊ ಈ ತರ ರಿಕ್ವೈರ್ಮೆಂಟ್ ಇದ್ದಾಗ ಗೈಸ್ ಡಾಟ್ ಗಿಟ್ ಇಗ್ನೋರ್ ಫೈಲ್ ಅನ್ನ ಯೂಸ್ ಮಾಡಿ ಓಕೆ ಇಷ್ಟೇ ಗೈಸ್ ಇದರ ಪರ್ಪಸ್ ಯಾವ ಫೈಲ್ಸ್ ಅನ್ನ ನೀವು ಇಗ್ನೋರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಫೈಲ್ಸ್ ಡಾಟ್ ಗಿಟ್ ಇಗ್ನೋರ್ ಫೈಲ್ ನಲ್ಲಿ ಮೆನ್ಷನ್ ಮಾಡಿ ಕರೆಕ್ಟಾ ಓಕೆ ಇವಾಗ ಗೈಸ್ ಇದನ್ನ ಪ್ರಾಕ್ಟಿಕಲಿ ಮಾಡೋಣ ಓಕೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಗೈಸ್ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ ಸಿಂಪಲ್ ಆಗಿ ಆದಷ್ಟು ಏನೋ ವಿಷಯಗಳನ್ನ ಕಲೀರಿ ಓಕೆ ಇದನ್ನ ಪ್ರಾಕ್ಟಿಕಲಿ ಮಾಡೋಣ ಗಾಯ್ಸ್ ಓಕೆ ನಾನೇನ್ ಮಾಡ್ತೀನಿ ಓಕೆ ಸೊ ಫಸ್ಟ್ ಡಿಸ್ ಪಿ ಸಿ ಅಂತ ಇದೆಯಲ್ಲ ಗೈಸ್ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಆಯ್ತಾ ಡಿ ಡ್ರೈವ್ ಒಳಗಡೆ ಹೋಗ್ತೀನಿ ಗಾಯ್ಸ್ ಓಕೆ ನಾನೇನ್ ಮಾಡ್ತೀನಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಗೈಸ್ ಓಕೆ ಸೋ ರೈಟ್ ಕ್ಲಿಕ್ ಮಾಡಿ ನೀವು ಫೋಲ್ಡರ್ ಟೀಕೆ ಓಕೆ ಇವಾಗ ಗೈಸ್ ನಾನೇನ್ಮಾಡ್ತೀನಿ ಫೋಲ್ಡರ್ಗೆ ನೇಮ್ ಕೊಡ್ತೀನಿ ಆಯ್ತಾ ಏನಂತ ಕೊಡ್ತೀನಿ ಡೆಮೋ ಅಂತ ಕೊಡ್ತೀನಿ ಓಕೆ ಇವಾಗ ಗೈಸ್ ಈ ಫೋಲ್ಡರ್ ನಾರ್ಮಲ್ ಫೋಲ್ಡರ್ ಗಿಟ್ ಫೋಲ್ಡರ್ ವೆರಿ ಗುಡ್ ಇಟ್ಸ್ ಅ ನಾರ್ಮಲ್ ಫೋಲ್ಡರ್ ಕರೆಕ್ಟಾ ಸೊ ಇವಾಗ ಇದನ್ನ ಗೈಸ್ ನಾನು ಗಿಟ್ ಫೋಲ್ಡರ್ ಆಗಿ ಕನ್ವರ್ಟ್ ಮಾಡಬೇಕು ಆಯ್ತಾ ಏನ್ ಮಾಡ್ಬೇಕು ಸಿಂಪಲ್ ಗೈಸ್ ರೈಟ್ ಕ್ಲಿಕ್ ಮಾಡಬೇಕು ಓಪನ್ ಗಿಟ್ ಬ್ಯಾಶ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ಓಕೆ ಜಸ್ಟ್ ಇಲ್ಲಿ ಗೈಸ್ ಗಿಟ್ ಇಟ್ ಅಂತ ಕೊಡಿ ಗಿಟ್ ಇಟ್ ಅಂತ ಕೊಡಿ ಇವಾಗ ನೋಡಿ ಗೈಸ್ ಒಂದು ಡಾಟ್ ಗಿಟ್ ಫೋಲ್ಡರ್ ಕ್ರಿಯೇಟ್ ಆಯ್ತು ಕನ್ಫ್ಯೂಸ್ ಆಗೋಗ್ಬೇಡಿ ಗೈಸ್ ಡಾಟ್ ಗಿಟ್ ಫೋಲ್ಡರ್ ಬೇರೆ ಡಾಟ್ ಗಿಟ್ ಇಗ್ನೋರ್ ಫೈಲ್ ಬೇರೆ ಆಯ್ತಾ ಸೊ ಹೇಳಿ ಗೈಸ್ ಡಾಟ್ ಗಿಟ್ ಫೋಲ್ಡರ್ ಡಿಫರೆನ್ಸ್ ಡಾಟ್ ಗಿಟ್ ಫೋಲ್ಡರ್ ಪ್ಲ ವರ್ಸಸ್ ಡಾಟ್ ಗಿಟ್ ಇಗ್ನೋರ್ ಫೈಲ್ ಡಿಫರೆನ್ಸ್ ನೀವು ಕಮೆಂಟ್ ಅಲ್ಲಿ ಹಾಕಿ ಓಕೆನಾ ಸೊ ಡಾಟ್ ಗಿಟ್ ಫೋಲ್ಡರ್ ವರ್ಸಸ್ ಡಾಟ್ ಗಿಟ್ ಇಗ್ನೋರ್ ಡಿಫರೆನ್ಸ್ ಏನು ಇವಾಗಲೇ ಹೇಳಿದೀನಿ ಡಾಟ್ ಗಿಟ್ ಫೋಲ್ಡರ್ದು ಆಲ್ರೆಡಿ ಹೇಳಿದೀನಿ ಇವತ್ತು .git ignore ಫೈಲ್ ದು ಡಿಫರೆನ್ಸ್ ಹೇಳ್ತಾ ಇದೀನಿ ಇದನ್ನ ನೀವು ಕಾಮೆಂಟ್ ಅಲ್ಲಿ ಹಾಕಿ ಗೈಸ್ ಓಕೆ ವೆರಿ ಗುಡ್ ಸೋ ಇವಾಗ ಏನು ಮಾಡ್ತೀನಿ ನಾಲ್ಕು ಫೈಲ್ ಕ್ರಿಯೇಟ್ ಮಾಡ್ತೀನಿ ಗೈಸ್ ಟಚ್ f1.txt f2.txt f3.txt ಅಂಡ್ f4.java f4.java ಐತಾ ಎಂಟರ್ ಕೊಡಿ ಗೈಸ್ ನಾಲ್ಕು ಫೈಲ್ ಕ್ರಿಯೇಟ್ ಆಯ್ತು ಇವಾಗ ಗೈಸ್ ಗಿಟ್ ಸ್ಟೇಟಸ್ ಕೊಟ್ರೆ ಆಯ್ತಾ ಗಿಟ್ ಸ್ಟೇಟಸ್ ಕೊಟ್ರೆ ಏನಂತ ಬರಬೇಕು ಅನ್ಟ್ರ್ಯಾಕಡ್ ಫೈಲ್ಸ್ ಅಂತ ಬರಬೇಕು ಗೈಸ್ ತಮ್ಮೆಲ್ಲರಿಗೂ ಗೊತ್ತು ರೆಡ್ ಕಲರ್ ಅಲ್ಲಿ ಬರಬೇಕು ಏನಕ್ಕೆ ರೆಡ್ ಕಲರ್ ಅಲ್ಲಿ ಬರುತ್ತೆ ಬಿಕಾಸ್ ಆಸ್ ಆಫ್ ನೌ ವಿ ಆರ್ ಇನ್ ವರ್ಕಿಂಗ್ ಏರಿಯಾ ಅಲ್ವಾ ಇವಾಗ ನೋಡಿ ಗೈಸ್ ಎಂಟರ್ ಕೊಡಿ ಇಲ್ಲಿ ನೋಡಿ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಎಫ್ ಟು ಡಾಟ್ ಟಿ ಎಕ್ಸ್ ಟಿ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಎಫ್ ಫೋರ್ ಡಾಟ್ ಜಾವಾ ಇವಾಗ ಗೈಸ್ ಏನ್ ಮಾಡ್ತೀನಿ ಒಂದ್ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ ಏನಂತ ಟಚ್ ಟಚ್ ಡಾಟ್ ಗಿಟ್ ಇಗ್ನೋರ್ ಡಾಟ್ ಗಿಟ್ ಇಗ್ನೋರ್ ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆ ಇಗ್ನೋರ್ ಅಂತ ಆಗಿದೆ ಅಲ್ವಾ ವೆರಿ ಗುಡ್ ಸೊ ಗೈಸ್ ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸ್ಟೆನ್ಷನ್ ಇಲ್ಲ ಲೈಕ್ ಟಿ ಎಕ್ಸ್ ಟಿ ಆಗಿರ್ಬಹುದು ಲೈಕ್ ಡಾಟ್ ಪಿ ವೈ ಆಗಿರ್ಬಹುದು ಡಾಟ್ ಜಾಬಾ ಆಗಿರ್ಬಹುದು ಇವನ್ನೆಲ್ಲ ಎಕ್ಸ್ಟೆನ್ಷನ್ ಅಂತೀವಿ ಗೈಸ್ ಓಕೆ ಈ ಡಾಟ್ ಗಿಟ್ ಇಗ್ನೋರ್ ಫೈಲ್ಗೆ ಯಾವುದೇ ರೀತಿಯಾದಂತಹ ಎಕ್ಸ್ಟೆನ್ಷನ್ ಇಲ್ಲ ಗೈಸ್ ಓಕೆ ಎಂಟರ್ ಕೊಡಿ ಇವಾಗ ನಾನು ಇದನ್ನು ಓಪನ್ ಮಾಡಬೇಕು ಗೈಸ್ ಎಸ್ ಕೊಡಿ ಗೈಸ್ ಫಸ್ಟ್ ಕ್ರಿಯೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ ನೋಡಿ ಕ್ರಿಯೇಟ್ ಆಗಿರಲ್ಲ ಬಟ್ ಏನಕ್ಕೆ ತೋರಿಸಲ್ಲ ಗೈಸ್ ಬಿಕಾಸ್ ಇಟ್ಸ್ ಅ ಹಿಡನ್ ಫೈಲ್ ಇಲ್ಲಿ 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 ತೋರಿಸುತ್ತೆ ಬಿಕಾಸ್ ಇಟ್ಸ್ ಅ ಜಿ ಯು ಐ ಗೈಸ್ ಅದಕ್ಕೋಸ್ಕರ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಕಾಣಿಸಲ್ಲ ಓಕೆ ಇವಾಗ ಅದನ್ನ ಓಪನ್ ಮಾಡ್ತೀನಿ ವಿ ಐ ಡಾಟ್ ಗಿಟ್ ಅಂತ ಕೊಟ್ಬಿಟ್ಟು ಓಪನ್ ಮಾಡ್ತೀನಿ ಈ ಫೈಲ್ ಒಳಗಡೆ ಹೋಗಿ ಆಯ್ತಾ ಸೊ ಇದು ವಿ ಐ ಎಡಿಟರ್ ಅಲ್ ಗೈಸ್ ಫಸ್ಟ್ ಏನ್ ಮಾಡ್ಬೇಕು ನಾನು ಐ ಪ್ರೆಸ್ ಮಾಡಬೇಕು ಆಯ್ತಾ ವಿ ಐ ಎಡಿಟರ್ ಬಗ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಲಿನಕ್ಸ್ ಸೀರೀಸ್ ನಲ್ಲಿ ವೆರಿ ಗುಡ್ ಇವಾಗ ನೀವ್ ಏನೇ ಮೆನ್ಷನ್ ಮಾಡ್ಬೇಕಾಗಿತ್ತಂದ್ರು ಕೂಡ ಗೈಸ್ ಫಸ್ಟ್ ಏನ್ ಮಾಡಬೇಕು ಐ ಪ್ರೆಸ್ ಮಾಡ್ಬೇಕು ನೋಡಿ ಕೆಳಗಡೆ ಇನ್ಸರ್ಟ್ ಅಂತ ಬರುತ್ತೆ ನೋಡಿ ನೋಡಿ ಇನ್ಸರ್ಟ್ ಅಂತ ಬಂತು ನಾನು ಯಾವ ಫೈಲನ್ನ ಇಗ್ನೋರ್ ಮಾಡ್ಬೇಕಂತ ಇದೀನಿ ಎಫ್ ಫೋರ್ ಡಾಟ್ ಚಾವ ಓಕೆ ಎಸ್ಕೇಪ್ ಕೊಡಿ ಇದನ್ನ ಪ್ರೆಸ್ ಇದು ಟೈಪ್ ಮಾಡಿದ್ಮೇಲೆ ಎಸ್ಕೆಪ್ ಕೊಡಿ ಕೋಲನ್ ಡಬ್ಲ್ಯೂ ಕ್ಯೂ ಅಂತ ಟೈಪ್ ಮಾಡಿ ಗೈಸ್ ಎಂಟರ್ ಕೊಡಿ ಇವಾಗ ಗೈಸ್ ನಾನು ಎಫ್ ಓ ಡಾಟ್ ಚಾವನ್ನ ಇಗ್ನೋರ್ ಮಾಡುವಂತ ಅಂತ ಗಿಟ್ ಹೇಳ್ತಾ ಇದ್ದೀನಿ ಓಕೆ ಇವಾಗ ಗಿಟ್ ಸ್ಟೇಟಸ್ ಕೊಡಿ ಗೈಸ್ ಇಲ್ಲೋಡಿ ನೋಡಿ ಇಲ್ಲೋಡಿ ಓನ್ಲಿ ತ್ರೀ ಫೈಲ್ಸ್ ಬಂತು ಗೈಸ್ ಓನ್ಲಿ ತ್ರೀ ಫೈಲ್ಸ್ ಬಂತು ಏನಕ್ಕೆ ಎಫ್ ಓ ಡಾಟ್ ಜಾವ ಬಂದಿಲ್ಲ ಬಿಕಾಸ್ ಎಫ್ ಓ ಡಾಟ್ ಜಾವವನ್ನು ನಾವು ಡಾಟ್ ಗಿಟ್ ಇಗ್ನೋರ್ ಫೈಲ್ ನಲ್ಲಿ ಮೆನ್ಷನ್ ಮಾಡಿದೀವಿ ಇವಾಗ ನೋಡಿ ಗೈಸ್ ಮತ್ತೆ ಓಪನ್ ಮಾಡ್ತೀನಿ ವಿ ಐ ಡಾಟ್ ಗಿಟ್ ಇಗ್ನೋರ್ ಆಯ್ತಾ ನೋಡಿ ಇವಾಗ ಇದನ್ನ ರಿಮೂವ್ ಮಾಡ್ತೀನಿ ಗಾಯಸ್ ಅಗೇನ್ ಐ ಪ್ರೆಸ್ ಮಾಡಿ ಇದನ್ನ ರಿಮೂವ್ ಮಾಡಿ ಓಕೆ ಎಸ್ಕೆಪ್ ಕೊಡಿ ಕೋಲನ್ ಡಬ್ಲ್ಯೂ ಕ್ಯೂ ಇವಾಗ ರಿಮೂವ್ ಮಾಡಿದೀನಿ ಗೈಸ್ ಇವಾಗ ಬರುತ್ತೆ ಗಿಟ್ ಸ್ಟೇಟಸ್ ಕೊಟ್ಟಾಗ ವೆರಿ ಗುಡ್ ಬರುತ್ತೆ ಗೇಟ್ ಸ್ಟೇಟಸ್ ನೋಡಿ ಇವಾಗ ಬಂತು ನೋಡಿ ಗೈಸ್ ಎಫ್ಒ ಡಾಟ್ ಚಾಬಾ ಸೊ ಬೇಸಿಕಲಿ ಗೈಸ್ ಡಾಟ್ ಇಗ್ನೋರ್ ಫೈಲ್ ಸಿಂಪಲ್ ಪರ್ಪಸ್ ಯಾವ ಫೈಲ್ಸ್ ಅನ್ನ ನೀವು ಫೈಲ್ಸ್ ಅಥವಾ ಡೈರೆಕ್ಟ್ರೀಸ್ ಕೂಡ ಮಾಡಬಹುದು ಗೈಸ್ ಆಯ್ತಾ ಯಾವ ಫೈಲ್ಸ್ ಅಥವಾ ನ ನೀವು ಇಗ್ನೋರ್ ಮಾಡ್ಬೇಕಂತ ಇದೀರಾ ಅದನ್ನ ಜಸ್ಟ್ ಈ ಫೈಲ್ ನಲ್ಲಿ ಮೆನ್ಶನ್ ಮಾಡಿ ಸಿಂಪಲ್ ಓಕೆನಾ ವೆರಿ ಗುಡ್ ಸೊ ಗೈಸ್ ಇದನ್ನ ಅರ್ಥ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ನೋಡಿ ಗೈಸ್ ನೆಕ್ಸ್ಟ್ ಗಿಟ್ ಡಿಫ್ ಗಿಟ್ ಡಿಫ್ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ಕೂಡ ಏನೋ ಸಿಂಪಲ್ ಆಗಿದೆ ಗೈಸ್ ಓಕೆ ನಾನೇನ್ ಮಾಡ್ತೀನಿ ಮಾಡ್ತೀನಿ ಈ ಡಾಟ್ ಗಿಟ್ ಇಗ್ನೋರ್ ಅನ್ನ ರಿಮೂವ್ ಮಾಡ್ತೀನಿ ಗೈಸ್ ಫಸ್ಟ್ ಬೇಕಾಗಿಲ್ಲ ನಿಮ್ಗೆ ಅರ್ಥ ಆಯ್ತಲ್ವಾ ವೆರಿ ಗುಡ್ ಇದು ಬೇಕಾಗಿಲ್ಲ ಡಾಟ್ ಜಾವನ್ನು ಕೂಡ ರಿಮೂವ್ ಮಾಡ್ತೀನಿ ಓಕೆ ಇವಾಗ ಗೈಸ್ ಎಸ್ ಕೊಡಿ ಆಯ್ತಾ ಮೂರೇ ಇದಾವೆ ಓಕೆ ಇವಾಗ ಏನ್ ಮಾಡ್ತೀನಿ ಗಿಟ್ ಹಬ್ಗೆ ಹೋಗ್ತೀನಿ ಗೈಸ್ ಒಂದು ರೆಪಾಸಿಟ್ರಿ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಗಿಟ್ ಅಪ್ ಹೋಗ್ತೀನಿ ಗಿಟ್ ಅಪ್ ಡಾಟ್ ಕಾಮ್ ಅಂತ ಕೊಡಿ ಗೈಸ್ ಎಂಟರ್ ಕೊಡಿ ಓಕೆ ಆಲ್ರೆಡಿ ಲಾಗಿನ್ ಆಗಿದೆ ಗೈಸ್ ಓಕೆ ಸೊ ಡೈರೆಕ್ಟ್ ಆಗಿ ಬರ್ತಾ ಇದೆ ನಿಮ್ಗೆ ಯಾವ ರೀತಿ ಲಾಗಿನ್ ಆಗ್ಬೇಕಂತ ಆಲ್ರೆಡಿ ಗೊತ್ತಿರೋದ್ರಿಂದ ಮತ್ತೆ ತೋರ್ಸೋದು ಪದೇ ಪದೇ ತೋರಿಸೋದು ನಿಮ್ಗೂ ಇಷ್ಟ ಆಗಲ್ಲ ಸೊ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಸೊ ಬೇಸಿಕಲಿ ಸೊ ಎಲ್ಲರೂ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ ಸೊ ಅದನ್ನ ಕೊಟ್ಟು ಎಂಟರ್ ಗೈಸ್ ಓಕೆ ಈ ತರ ಇಂಟರ್ಫೇಸ್ ಬರುತ್ತೆ ಇವಾಗ ನೀವೇನ್ ಮಾಡಬೇಕು ಇಲ್ಲಿ ನೀವು ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ರೆಪಾಸಿಟ್ರಿ ನೇಮ್ ಗೈಡ್ಸ್ ಏನ್ ಕೊಡ್ಬೇಕಂತ ಇದೀರಾ ನೀವು ಏನ್ ಬೇಕಾದ್ರೂ ಕೊಡಿ ಡೆಮೋ ಅಂತ ಕೊಡ್ತೀನಿ ನಾನು ಓಕೆ ನೋಡಿ ಗೈಸ್ ಡೆಮೋ ಅಂತ ಕೊಟ್ಟೆ ಸೊ ಸ್ಕ್ರೋಲ್ ಡೌನ್ ಮಾಡಿ ಏನು ಚೇಂಜಸ್ ಮಾಡಲ್ಲ ಗೈಸ್ ಜಸ್ಟ್ ಕ್ರಿಯೇಟ್ ರೆಪಾಸಿಟ್ರಿ ಅಂತ ಕೊಡ್ತೀನಿ ರೆಪಾಸಿಟ್ರಿ ಕ್ರಿಯೇಟ್ ಆಯ್ತು ಗೈಸ್ ಇವಾಗ ನಾನೇನ್ ಮಾಡ್ತೀನಿ ಆಯ್ತಾ ಗಿಟ್ ಸ್ಟೇಟಸ್ ಕೊಡಿ ಗಿಟ್ ಸ್ಟೇಟಸ್ ಕೊಡ್ತೀನಿ ಇವಾಗ ನಾನು ವರ್ಕಿಂಗ್ ಏರಿಯಾದಲ್ಲಿ ಇದ್ದೀನಿ ಸ್ಟೇಜಿಂಗ್ ಏರಿಯಾಗ ಹೋಗ್ಬೇಕು ಸೊ ಗೈಸ್ ಸ್ಟೇಜಿಂಗ್ ಏರಿಯಾಗೆ ಅಂತಂದ್ರೆ ನಿಮ್ಗೆ ಇಷ್ಟು ದಿವಸ ಆಯ್ತಾ ಸೊ ಜಸ್ಟ್ ಹಾ ಸೊ ಸ್ಟೇಜಿಂಗ್ ಏರಿಯಾಗ ಹೋಗ್ಬೇಕಾಗಿತ್ತಂದ್ರೆ ಗೈಸ್ ಒಂದು ನೀವು ಗಿಟ್ ಆಡ್ ಡಾಟ್ ಈ ತರ ಬೇಕಾದ್ರೂ ಯೂಸ್ ಮಾಡಿ ಅಥವಾ ಇನ್ನೊಂದು ಕಮಾಂಡ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಗೈಸ್ ಹೊಸದು ಆಯ್ತಾ ಗಿಟ್ ಆಡ್ ಐಫನ್ ಐಫನ್ ಎ ಅಂತ ಕೂಡ ಕೊಡಬಹುದು ಗೈಸ್ ಎರಡು ಒಂದೇ ಗಿಟ್ ಡಾಟ್ ಅಂತ ಕೊಡಬಹುದು ಗೈಸ್ ಗಿಟ್ ಐಫನ್ ಐಫನ್ ಎ ಇವಾಗ ಗಿಟ್ ಐಫನ್ ಐಫನ್ ಎ ಕೊಡ್ತಾ ಇದೀವಿ ನೋಡಿ ಓಕೆ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಗಿಟ್ ಐಫನ್ ಐಫನ್ ಎ ಓಕೆ ಗಿಟ್ ಸ್ಟೇಟಸ್ ನೋಡಿ ಗೈಸ್ ಇಲ್ಲ ನೋಡಿ ಸೊ ನಾವು ಸ್ಟೇಜಿಂಗ್ ಏರಿಯಾ ಕರ್ಕೊಂಡ್ ಬಂದ್ವಿ ಎಲ್ಲ ಫೈಲ್ಸ್ ಅನ್ನ ಇದನ್ನ ಕಮಿಟ್ ಮಾಡ್ತೀನಿ ಗಿಟ್ ಕಮಿಟ್ ಓಕೆ ಐಫನ್ ಎಮ್ ಐ ಎಮ್ ಅಂದ್ರೆ ಮೆಸೇಜು ಓಕೆ ಮೈ ಫಸ್ಟ್ ಕಮಿಟ್ ಮೈ ಫಸ್ಟ್ ಕಮಿಟ್ ಎಂಟ್ರ ಕೊಡಿ ಇವಾಗ ಗೈಸ್ ಪುಷ್ ಮಾಡಬೇಕು ನಾನು ಇವಾಗ ಗೈಸ್ ಡೆಮೋ ಡೆಪಾಸಿಟ್ರಿಗೆ ಪುಷ್ ಮಾಡ್ತೀನಿ ಇವಾಗ ತಾನೇ ಕ್ರಿಯೇಟ್ ಮಾಡಿದೆ ಅಲ್ವಾ ಆ ರೆಪಾಸಿಟರಿಗೆ ಪುಷ್ ಮಾಡ್ತೀನಿ ಇಲ್ಲಿ ನೋಡಿ ಲಾಸ್ಟ್ ತ್ರೀ ಕಮಾಂಡ್ಸ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೇಕಂತ ಹೇಳಿದ್ನಲ್ವಾ ಸೊ ಈ ಮೂರು ಕಮಾಂಡ್ ಕಾಪಿ ಪೇಸ್ಟ್ ಮಾಡ್ತೀನಿ ಕಾಪಿ ಆ್ಯಂಡ್ ಪೇಸ್ಟ್ ನೆಕ್ಸ್ಟ್ ಗೈಸ್ ಸೆಕೆಂಡ್ ಕಮಾಂಡ್ ಅನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಕಾಪಿ ಅಂಡ್ ಪೇಸ್ಟ್ ಓಕೆ ನೆಕ್ಸ್ಟ್ ಕಮಾಂಡ್ ಕೂಡ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ವೆರಿ ಗುಡ್ ಸೊ ಪುಷ್ ಆಗಿದೆ ನೋಡಿ ಒಂದ್ಸಲ ರಿಫ್ರೆಶ್ ಕೊಡಿ ಓಕೆ ಇಲ್ಲಿ ನೋಡಿ ಗೈಸ್ ಮೂರು ಫೈಲ್ಸ್ ಬಂದಿದೆ ಕರೆಕ್ಟಾ ಇವಾಗ ಗಾಯಸ್ ಏನು ಮಾಡಬೇಕು ಆಯಿತಾ ಸೊ ಇಲ್ಲಿಂದನೇ ಎಫ್ ಒನ್ ಡಾಟ್ ಟೇಕ್ಸ್ಟ್ ಫೈಲನ್ನು ಓಪನ್ ಮಾಡ್ತೀನಿ ಓಕೆ ಸೊ ಎಂಟ್ರ್ ಕೊಟ್ಟೆ ಓಕೆ ಸೊ ಐ ಪ್ರೆಸ್ ಮಾಡಿ ಆಯಿತಾ ಏನು ಮಾಡ್ತೀನಿ ವೆಲ್ಕಮ್ ಟು ನೀಲ್ ಟೆಕ್ ಜಂಕ್ಷನ್ ಅಂತ ಕೊಡ್ತೀನಿ ಏನೋ ಕಂಟೆಂಟ್ ಆ್ಯಡ್ ಮಾಡ್ತಿದ್ದೀನಿ ಓಕೆ ನೀಲ್ ಟೆಕ್ ಜಂಕ್ಷನ್ ಎಸ್ಕೆಪ್ ಕೊಡಿ ಕೋಲನ್ ಡಬ್ಲ್ಯೂ ಕ್ಯೂ ಸೊ ಗೈಸ್ ಈ ಈ ಈ ಒಂದು ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಫೈಲ್ ನಲ್ಲಿ ಕಂಟೆಂಟ್ ಆ್ಯಡ್ ಮಾಡಿದಿನಲ್ವಾ ಸೊ ಇದು ಸೆಂಟ್ರಲ್ ಡೆಪಾಸಿಟ್ರಿ ನಲ್ಲಿ ಇದೆಯಾ ಗೈಸ್ ಇವಾಗ ಇಲ್ಲ ಬಿಕಾಸ್ ನಾನು ಇನ್ನು ಅದನ್ನ ಆಡ್ ಮಾಡಿಲ್ಲ ಕಮಿಟ್ ಮಾಡಿಲ್ಲ ಗೈಸ್ ಇವಾಗ್ಲೂ ನಾನು ಚೆಕ್ ಮಾಡ್ಬೇಕಪ್ಪ ಸೊ ನಾನು ಏನ್ ಕಂಟೆಂಟ್ ಆಡ್ ಮಾಡಿದ್ದೀನಿ ಏನೋ ವರ್ಕಿಂಗ್ ಏರಿಯಾದ ವರ್ಕಿಂಗ್ ಏರಿಯಾದಲ್ಲಿ ಸೊ ಏನ್ ಕಂಟೆಂಟ್ ಇಲ್ಲ ಸೆಂಟ್ರಲ್ ಡೆಪಾಸಿಟ್ರಿ ನಲ್ಲಿ ಬೇಸಿಕಲಿ ಗೈಸ್ ಸೆಂಟ್ರಲ್ ರೆಪಾಸಿಟ್ರಿ ಮತ್ತೆ ವರ್ಕಿಂಗ್ ಏರಿಯಾದಲ್ಲಿರುವಂತಹ ಕಂಟೆಂಟ್ ಮಧ್ಯೆ ಡಿಫ್ರೆನ್ಸ್ ಚೆಕ್ ಮಾಡ್ಬೇಕಷ್ಟೇ ಸೊ ಗಿಟ್ ಡಿಫ್ ಆಯ್ತಾ ಯಾವ ಫೈಲ್ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೈಸ್ ಪ್ಲಸ್ ಅಂತ ಬರ್ತಾ ಇದೆ ಅಂಡ್ ಗ್ರೀನ್ ಕಲರ್ ಅಲ್ಲಿ ಬರ್ತಾ ಇದೆ ಕರೆಕ್ಟಾ ಪ್ಲಸ್ ಅಂತ ಬರ್ತಾ ಇದೆ ಅಂದ್ರೆ ಈ ಫೈಲ್ ನಲ್ಲಿ ನಾನು ಆಡ್ ಮಾಡಿದ್ದೀನಿ ಪ್ಲಸ್ ಅಂದ್ರೆ ಇವಾಗ ನೋಡಿ ಗೈಸ್ ಮತ್ತೆ ಅದನ್ನ ಆಡ್ ಮಾಡಿ ಕಮಿಟ್ ಮಾಡ್ತೀನಿ ಕಮಿಟ್ ಮಾಡಿ ಪುಷ್ ಮಾಡ್ತೀನಿ ಕಿಟ್ ಆಡ್ ಐಫನ್ ಐಫನ್ ನೆಕ್ಸ್ಟ್ ಗೈಸ್ ಗಿಟ್ ಕಮಿಟ್ ಕೊಡ್ತಾ ಇದೀನಿ

ಇವಾಗ ಮತ್ತೆ ಗೈಸ್ ವಿ ಐ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಓಪನ್ ಮಾಡ್ತೀನಿ ಎಂಟ್ರಿ ಕೊಡ್ತೀನಿ ಆಯ್ತಾ ಇದನ್ನು ರಿಮೂವ್ ಮಾಡ್ತೀನಿ ಗೈಸ್ ಐ ಪ್ರೆಸ್ ಮಾಡಿ ರಿಮೂವ್ ಮಾಡಿ ಓಕೆ ಎಸ್ಕೇಪ್ ಕೋಲನ್ ಡಬ್ಲ್ಯೂ ಕ್ಯೂ ಇವಾಗ ಗೈಸ್ ಈ ಕಂಟೆಂಟು ಇಲ್ಲಿ ರಿಮೂವ್ ಮಾಡಿದ್ದೀನಿ ಸೆಂಟ್ರಲ್ ಡೆಪೋಸಿಟ್ನಲ್ಲಿ ರಿಮೂವ್ ಆಗಿರುತ್ತೆ ಗೈಸ್ ಆಗಿರಲ್ಲ ಸೊ ಬಟ್ ನಾನು ಚೆಕ್ ಮಾಡಬೇಕು ಡಿಫ್ರೆನ್ಸು ಹೆಂಗ್ ಚೆಕ್ ಮಾಡ್ತೀರಾ ಗಿಫ್ಟ್ ಡಿಫ್ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಆವಾಗಲೇ ಗೈಸ್ ಆ್ಯಡ್ ಮಾಡಿದ್ದೆ ಪ್ಲಸ್ ಅಂತ ಬಂದಿತ್ತು ಗ್ರೀನ್ ಕಲರ್ ಅಲ್ಲಿ ಬಂದಿತ್ತು ಇವಾಗ ಗೈಸ್ ನಾನು ರಿಮೂವ್ ಮಾಡಿದ್ದೀನಿ ಏನ್ ಬರಬೇಕು ಮೈನಸ್ ಅಂತ ಬರಬೇಕು ಕಲರ್ ಯಾವ ಕಲರು ಎಲ್ಲೋ ಕಲರ ಇಲ್ಲ ಗೈಸ್ ರೆಡ್ ಕಲರ್ ಬರಬೇಕು ಓಕೆನಾ ಇವಾಗ ನೋಡಿ ಇಲ್ಲಿ ನೋಡಿ ರಿಮೂವ್ ಮಾಡಿದ್ದೀನಿ ರೆಡ್ ಕಲರ್ ಅಲ್ಲಿ ಬಂತು ಓಕೆ ಸೊ ಇಷ್ಟೇ ಗೈಸ್ ಸೊ ಗಿಟ್ ಡಿಫ್ ಕಮಾಂಡ್ ಏನ್ ಮಾಡುತ್ತೆ ವರ್ಕಿಂಗ್ ಏರಿಯಾ ಮತ್ತೆ ಸೆಂಟ್ರಲ್ ಡೆಪಾಸಿಟರಿ ಮಧ್ಯೆ ಕಂಟೆಂಟ್ ಏನಿದೆ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡುತ್ತೆ ಸಿಂಪಲ್ ಓಕೆ ಇವಾಗ ಗೈಸ್ ನಾನು ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಇಲ್ಲಿ ಎಷ್ಟು ಫೈಲ್ಸ್ ಇದಾವೆ ಫೈಲ್ಸ್ ಇದಾವೆ ಮೂರು ಫೈಲ್ಸ್ ಇದಾವೆ ನಾನು ಏನು ಮಾಡ್ಬೇಕು ಈ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಅಂತ ಇದೆಯಲ್ಲ ಆ ಫೈಲನ್ನ ರಿಮೂವ್ ಮಾಡಬೇಕಪ್ಪ ಸೊ ನೀವೇನ್ ಮಾಡ್ತೀರಾ ಜಸ್ಟ್ ಅ ಓಕೆ ನೀವೇನ್ ಮಾಡ್ತೀರಾ ಗಿಟ್ ಆರ್ ಎಂ ಎಫ್ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಓಕೆ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಎಂಟರ್ ಕೊಡಿ ಓಕೆ ಗಿಟ್ ಸ್ಟೇಟಸ್ ಕೊಟ್ಟಾಗ ಗೈಸ್ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ನಿಮ್ಗೆ ಸ್ಟೇಜಿಂಗ್ ಏರಿಯಾಗ್ ಬಂದಿರುತ್ತೆ ಇವಾಗ ಈ ಪಾಯಿಂಟ್ ಅನ್ನ ಜ್ಞಾಪಕ್ಕೆ ಇಟ್ಕೊಳ್ಳಿ ಜ್ಞಾಪಕ ಇಟ್ಕೊಳ್ಳಿ ಗಾಯಸ್ ಯಾವಾಗ ನೀವು ರಿಮೂವ್ ನೋಡಿ ಡೈರೆಕ್ಟ್ ಆಗಿ ಸ್ಟೇಜಿಂಗ್ ಏರಿಯಾಗ್ ಬಂದಿರುತ್ತೆ ಇವಾಗ ನೋಡಿ ಗಿಟ್ ಸ್ಟೇಟಸ್ ಕೊಡಿ ಸ್ಟೇಟಸ್ ಇಲ್ಲ ನೋಡಿ ಇಲ್ಲಿ ನೋಡಿ ಡಿಲೀಟೆಡ್ ಆಯ್ತಾ ಡಿಲೀಟೆಡ್ ಅಂತ ಬಂತು ಇವಾಗ ನೋಡಿ ಗೈಸ್ ಇದನ್ನ ಇದನ್ನ ಏನ್ ಮಾಡಬೇಕು ಕಮಿಟ್ ಮಾಡಬೇಕು ಗಿಟ್ ಕಮಿಟ್ ಐಫನ್ ಎಂ ಯಾವುದು ರಿಮೂವ್ ಆಗಿರೋ ಫೈಲು ಓಕೆ ಗಿಟ್ ಕಮಿಟ್ ಓಕೆ ಇದನ್ನ ತರ್ಡ್ ಕಮಿಟ್ ಅಂತ ಕೊಡ್ತೀನಿ ಎಂಟರ್ ಕೊಡಿ ಗಿಟ್ ಪುಸ್ಟ್ ಮಾಡಿ ಗಿಟ್ ಪುಸ್ಟ್ ಮಾಡಿದಾಗ ಸೆಂಟ್ರಲ್ ರೆಪಾಸಿಟರಿನಲ್ಲಿ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಫೈಲ್ ಹೋಗಿರುತ್ತೆ ಇವಾಗ ರಿಫ್ರೆಶ್ ಕೊಡಿ ಒಂದ್ಸಲ ಇನ್ನೂ ಹೋಗಿರಲ್ಲ ನಾನು ಪುಷ್ ಮಾಡಿಲ್ಲ ಓಕೆ ಇವಾಗ ನೋಡಿ ನಾನು ಪುಸ್ಟ್ ಮಾಡ್ತೀನಿ ಎಂಟರ್ ಕೊಡಿ

ಕಾನ್ಫ್ಲಿಕ್ಟ್ ಅಂದ್ರೆ ಏನು ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ ಅಂದ್ರೆ ಏನು ಗೈಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವಿದ್ದೀರಾ ಓಕೆ ದಿಸ್ ಇಸ್ ಯು ಕರೆಕ್ಟಾ ಸೊ ಇವಾಗ ಗೈಸ್ ನಮ್ ಲೈಫ್ ಅಲ್ಲಿ ಏನೋ ನಮ್ಗೆ ಏನೋ ಸಜೆಷನ್ ಕೊಡೋರು ತುಂಬಾ ಇರ್ತಾರೆ ಆಯ್ತಾ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ ಫ್ರೆಂಡ್ ಏ ಇದಾರೆ ಆಯ್ತಾ ಏ ಇದಾರೆ ಇವ್ರೇನೋ ಏನೋ ನಿಮ್ಗೊಂದು ಸಜೆಷನ್ ಕೊಡ್ತಾರೆ ಆಯ್ತಾ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಗೈಸ್ ಓಕೆ ನೀವೇನ್ ಮಾಡ್ತೀರಾ ಅಕ್ಸೆಪ್ಟ್ ಮಾಡ್ಕೊಂತೀರಾ ಇವಾಗ ಏನಾದ್ರು ಕಾನ್ಫ್ಲಿಕ್ಟ್ ಇದೆಯಾ ಗೈಸ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಒಂಥರ ಕನ್ಫ್ಯೂಷನ್ ತರ ಓಕೆ ಸೊ ಏನಪ್ಪಾ ಇದು ಅಂತ ಆಯ್ತಾ ಕಾನ್ಫ್ಲಿಕ್ಟ್ ಅಂತಂದ್ರೆ ಆ ತರ ಅನ್ಕೊಳ್ಳಿ ಆಯ್ತಾ ಸೊ ಇಲ್ಲಿ ನೀವಿದ್ದೀರಾ ಆಯ್ತಾ ನಿಮ್ ಫ್ರೆಂಡ್ ಎ ಏನೋ ಒಂದ್ ಸಜೆಷನ್ ಕೊಟ್ರು ಒಂದ್ ಕೋರ್ಸ್ ಮಾಡುವಂತ ಕೊಟ್ರು ಫಾರ್ ಎಕ್ಸಾಂಪಲ್ ಡೆವಾಪ್ಸ್ ಕೋರ್ಸ್ ಮಾಡೋ ಅಂತ ಹೇಳಿದ್ರು ಸೊ ಕೇಳ್ಬೋದಲ್ವಾ ಗೈಸ್ ಇವ್ರೇನಂದ್ರು ಡೆವಾಪ್ಸ್ ಡಿವಾಪ್ಸ್ ಕೋರ್ಸ್ ಮಾಡುವಂತ ಅಂದ್ರು ಕರೆಕ್ಟಾ ಇನ್ನೊಬ್ಬರು ಫ್ರೆಂಡ್ಸ್ ಇದ್ದಾರೆ ಆಯ್ತಾ ಅವ್ರೇನಂದ್ರು ಟೆಸ್ಟಿಂಗ್ ಕೋರ್ಸ್ ಮಾಡೋ ಅಂದ್ರು ಕರೆಕ್ಟಾ ಸೊ ಇವಾಗ ಗಾಯಸ್ ಇವಾಗ ಒಂದೇ ತಲೆಗೆ ಎರಡೆರಡು ಒಪಿನಿಯನ್ ತಗೊಂಡ್ರಿ ನೀವು ಎಸ್ ಸರ್ನು ನಿಮ್ ಇರೋದೇ ಒಂದೇ ತಲೆ ನಿಮ್ಮ ಒಂದೇ ತಲೆಗೆ ಎರಡೆರಡು ಒಪಿನಿಯನ್ ಸಿಕ್ತು ಇವಾಗ ನೀವು ಕನ್ಫ್ಯೂಷನ್ ಸ್ಟೇಟ್ ಬರ್ತೀರಲ್ವಾ ಗಾಯ್ಸ್ ಇದನ್ನೇ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ ಗಾಯ್ಸ್ ಓಕೆ ಹೆಂಗೆ ಸರ್ ಅಂತಂದ್ರೆ ನೋನ್ ಇಟ್ಟು ಬರೀ ಇದನ್ನು ಕೂಡ ಪ್ರಾಕ್ಟಿಕಲಿ ಮಾಡೋಣ ಆಯ್ತಾ ಇವಾಗ ನೋಡಿ ಗಾಯಸ್ ಹ್ಮ್ ಇವಾಗ ನೋಡಿ ನನ್ನ ಹತ್ರ ಮೇನ್ ಬ್ರಾಂಚ್ ಇದೆ ಆಯ್ತಾ ಏನಿದೆ ಮೇನ್ ಬ್ರಾಂಚ್ ಇದೆ ಮೇನ್ ಬ್ರಾಂಚ್ ಅಲ್ಲಿ ಒಂದು ಫೈಲ್ ಇದೆ ಗಾಯ್ಸ್ ఫర్ ఎగ్జాంపుల్ ఎఫ్ ఒన్ డాఫ్ఓన్ డా ఎఫ్ ఒన్ డాట్ టి ఎక్స్ టి ఫైల్ కంటెంట్ ఏంటంటే నోడి ఐఎమ్ నీల్కంఠ్ ఐ ఎం ఫ్రమ్ కర్ణాటక ఐ లైక్ ఐ లైక్ టు వాచ్ మూవీస్ ఓకే ఐ లైక్ టు వాచ్ మూవీస్ ఈ కంటెంట్ ఇదే గైస్ ఆయ నిల్గూ గొత్తు గైస్ ఇొంది బ్రాంచ్ కరెక్టా ఇవ్వగ నేను నేను నన్నేన్ బ్రాంచ్ క్రియేట్ క్రీయేట్తీ గైస్ యావ్ యావ్ డెవ్ వన్ అంత బ్రాంచ్ క్రియేట్ క్రీయేట్తినా ಡೌ ಟು ಬ್ರಾಂಚ್ ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆನಾ ಓಕೆ ಡೌ ಟು ಬ್ರಾಂಚ್ ಅಂತ ಕ್ರಿಯೇಟ್ ಮಾಡ್ತೀನಿ ಗೈಸ್ ಇವಾಗ ಸಹಜವಾಗಿ ನಿಮ್ ಎಲ್ಲರಿಗೂ ಗೊತ್ತು ಗೈಸ್ ಯಾವಾಗ ಮೇನ್ ಬ್ರಾಂಚ್ ಇಂದ ಮಿಕ್ಕಿದ್ದ ಅಂದ್ರೆ ಸಬ್ ಬ್ರಾಂಚ್ ಕ್ರಿಯೇಟ್ ಮಾಡ್ತೀರಾ ಆವಾಗ ಗೈಸ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಕಂಟೆಂಟ್ ಸೇಮ್ ಬರುತ್ತೆ ಕರೆಕ್ಟಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಗೈಸ್ ಈ ಬ್ರಾಂಚ್ ಕ್ರಿಯೇಟ್ ಮಾಡಿದ್ರಿ ಯಾವುದು ಡೆವ್ ಒನ್ ಬ್ರಾಂಚ್ ಅಂತ ಅಬ್ಬಿಯಸ್ಲಿ ಗೈಸ್ ಮೇನ್ ಬ್ರಾಂಚ್ ಅಲ್ಲಿರುವ ಕಂಟೆಂಟ್ ಇಲ್ಲೂ ಕೂಡ ಬಂದಿದೆ ಐ ಆಮ್ ನೀಲ್ಕಂಟ್ ಐ ಆಮ್ ಫ್ರಮ್ ಕರ್ನಾಟಕ ಐ ಲೈಕ್ ಟು ವಾಚ್ ಮೂವೀಸ್ ಓಕೆ ಇವಾಗ ನೋಡಿ ಗೈಸ್ ಈ ಫೈಲ್ ನಲ್ಲೇ ನನ್ನ ವರ್ಡ್ಸ್ ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಗೈಸ್ ಈ ಫೈಲ್ ನಲ್ಲಿ ನಾನೇನ್ ಮಾಡ್ತೀನಿ ನೀಲ್ಕಂಟ್ ಇರೋ ಜಾಗದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ಐ ಆಮ್ ಡೆವಲಪರ್ ಒನ್ ಅಂತ ಮಾಡ್ತಾ ಇದ್ದೀನಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಅಂತ ಮಾಡ್ತಾ ಇದೀನಿ ಐ ಲೈಕ್ ಟು ವಾಚ್ ವೆಬ್ ಸೀರೀಸ್ ಅಂದ್ರೆ ಈ ಲಾಸ್ಟ್ ಕಂಟೆಂಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ ಗೈಸ್ ಓಕೆ ನೋಡಿ ಇವಾಗ ಚೇಂಜ್ ಮಾಡಿರೋ ಕಂಟೆಂಟ್ ಅನ್ನ ನಾನೇನ್ ಮಾಡ್ತೀನಿ ಮರ್ಜ್ ಮಾಡ್ತೀನಿ ಮರ್ಜ್ ಮಾಡ್ತೀನಿ ಸೊ ಗೈಸ್ ಇವಾಗ ಕಾನ್ಫ್ಲಿಕ್ಟ್ ಬರಲ್ಲ ಯಾವಾಗ ಒಂದು ಫೈಲ್ ನಲ್ಲಿ ಸ್ಟಾರ್ಟಿಂಗ್ ಡೆವಲಪರ್ ಒಬ್ಬರೇ ಇದಾರಲ್ವಾ ಸೊ ಇವಾಗ ಕಾನ್ಫ್ಲಿಕ್ಟ್ ಬರಲ್ಲ ಅದಕ್ಕೋಸ್ಕರ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ ಫಸ್ಟ್ ನಿಮ್ಮ ಫ್ರೆಂಡ್ ಆಯ್ತಾ ಯಾರು ಟೆಸ್ಟಿಂಗ್ ಮಾಡು ಅಂತ ಹೇಳಿದ್ರು ನೋಡಿ ಅವ್ರು ಇರ್ಲಿಲ್ಲ ಅಂತಂದ್ರೆ ನಿಮ್ಗೆ ದೇರ್ ಈಸ್ ನೋ ಕಾನ್ಫ್ಲಿಕ್ಟ್ ಯಾಕಂತಂದ್ರೆ ಒಬ್ಬರೇ ಹೇಳಿದ್ದಾರೆ ಒಪಿನಿಯನ್ ಓಕೆ ನನ್ನ ಫ್ರೆಂಡ್ ಹೇಳಿದ್ ಕೋರ್ಸ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ತೀರಾ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಆಯ್ತಾ ಬಟ್ ಯಾವಾಗ ಇನ್ನೊಬ್ಬ ಫ್ರೆಂಡ್ ನಿಮ್ಗೆ ಟೆಸ್ಟಿಂಗ್ ಕೋರ್ಸ್ ಮಾಡುವಂತ ಅಂತ ಅನ್ನೋ ಅವಾಗ ನಿಮ್ಗೆ ಏನಾಗುತ್ತೆ ಕಾನ್ಫ್ಲಿಕ್ಟ್ ಉಂಟಾಗುತ್ತೆ ಆಯ್ತಾ ದೇರ್ ಈಸ್ ನೋ ದೇರ್ ಈಸ್ ಸಾರಿ ದೇರ್ ಈಸ್ ನೋ ಕಾನ್ಫ್ಲಿಕ್ಟ್ ಓಕೆ ಇವಾಗ ಗೈಸ್ ಇವ್ರು ಹೇಳಿದ್ರು ಅಂತಂದ್ರೆ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಅಂದ್ರೆ ಇಬ್ರು ಜನ ಹೇಳಿದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಯಾರ ಮಾತ್ ಕೇಳೋದು ಅಂತ ಕರೆಕ್ಟಾ ಅದೇ ತರ ಗೈಸ್ ಇಲ್ಲಿ ನೋಡಿ ಇಲ್ಲಿ ಡೆವಲಪರ್ ಅನ್ನು ತಾನು ಮಾಡಿರುವಂತಹ ಕಂಟೆಂಟ್ ಅನ್ನ ಮರ್ಜ್ ಮಾಡ್ತಾ ಇದ್ದಾನೆ ಮರ್ಜ್ ಮಾಡ್ಬೇಕಾರೆ ಗೈಸ್ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಬಿಕಾಸ್ ಒಬ್ನೇ ಇದ್ದಾನೆ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಇದನ್ನ ನಾನು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತೀನಿ ನೋನಿಟ್ಟು ವರಿ ಇವಾಗ ಗೈಸ್ ಅದೇ ತರ ಅದೇ ತರ ಡೆವಲಪರ್ ಟೂ ಇದಾರೆ ಓಕೆ ಓಕೆ ಡೆವಲಪರ್ ಟು ಇದಾರೆ ಅವ್ರಿಗೂ ಕೂಡ ಇದೇ ಕಂಟೆಂಟ್ ಬಂದಿರುತ್ತಲ್ವಾ ಗೈಸ್ ಸ್ಟಾರ್ಟಿಂಗು ಐ ಆಮ್ ನೀಲ್ಕಂಟ್ ಐ ಆಮ್ ಫ್ರಮ್ ಕರ್ನಾಟಕ ಐ ಲೈಕ್ ಟು ವಾಚ್ ಮೂವೀಸ್ ಓಕೆ ಸೊ ಇವಾಗ ಗೈಸ್ ಅವರು ಕೂಡ ಕಂಟೆಂಟ್ ಅಂದ ಕಂಟೆಂಟ್ ಅನ್ನ ಚೇಂಜ್ ಮಾಡ್ತಾರೆ ನೀಲ್ಕಂಟ್ ಇರೋ ಜಾಗದಲ್ಲಿ ಅವ್ರು ಏನ್ ಮಾಡ್ತಾರೆ ಡೆವ್ ಟು ಮಾಡ್ತಾರೆ ಐ ಆಮ್ ಫ್ರಮ್ ಕರ್ನಾಟಕ ಇರೋ ಜಾಗದಲ್ಲಿ ಅವ್ರು ಏನ್ ಮಾಡ್ತಾರೆ ಪಂಜಾಬ್ ಅಂತ ಮಾಡ್ತಾರೆ ಸೊ ಐ ಲೈಕ್ ಟು ವಾಚ್ ಮೂವೀಸ್ ಇದ್ದ ಜಾಗದಲ್ಲಿ ಐ ಲೈಕ್ ಟು ವಾಚ್ ಸೀರಿಯಲ್ ಅಂತ ಮಾಡ್ತಾರೆ ಇವಾಗ ಮರ್ಜ್ ಮಾಡಬೇಕಾದ್ರೆ ಗೈಸ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ದೇರ್ ಈಸ್ ಕಾನ್ಫ್ಲಿಕ್ಟ್ ಅಂತ ಬರ್ತಿದ್ದೀನಿ ಸಾರಿ ಗೈಸ್ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಇಲ್ಲಿ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಇವಾಗ ದೇರ್ ಈಸ್ ಕಾನ್ಫ್ಲಿಕ್ಟ್ ಓಕೆ ಸೊ ಗೈಸ್ ಆ ಹೇಳೋ ಬರದಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡಿರ್ತೀನಿ ದಯವಿಟ್ಟು ಗೈಸ್ ಬಿಕಾಸ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಆ ಕಡೆ ಈ ಕಡೆ ಆದಾಗ ಗೈಸ್ ನನ್ನ ವರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಕೆ ಸೊ ಕೆಲವೊಂದು ಅಲ್ಲಿ ನನಗೂ ಅನ್ಸುತ್ತೆ ಬಿಕಾಸ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಂಗ್ ಗೈಸ್ ಕೆಲವೊಂದು ಚಿಕ್ಕ ಪುಟ್ಟ ಆ ಕಡೆ ಈ ಕಡೆ ಬಟ್ ನನ್ನ ವರ್ಡ್ಸ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕು ದೇರ್ ಇಸ್ ಕಾನ್ಫ್ಲಿಕ್ಟ್ ಗೈಸ್ ಓಕೆ ಅಂದ್ರೆ ಫಸ್ಟ್ ಡೆವಲಪರ್ ಮರ್ಜ್ ಮಾಡ್ಬೇಕಾರೆ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಆಯ್ತಾ ಸೊ ಸೆಕೆಂಡ್ ಟೈಮ್ ಮರ್ಜ್ ಮಾಡ್ಬೇಕಾದ್ರೆ ದೇರ್ ಇಸ್ ಕಾನ್ಫ್ಲಿಕ್ಟ್ ಅಂದ್ರೆ ಡೆವಲಪರ್ ಒನ್ ತಾನು ಮಾಡಿರುವಂತಹ ಕಂಟೆಂಟ್ ಆಯ್ತಾ ಚೇಂಜ್ ಮಾಡಿ ಮರ್ಜ್ ಮಾಡ್ಬೇಕಾರೆ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಬಿಕಾಸ್ ಮೇನ್ ಬ್ರಾಂಚ್ ಏನ್ ಅನ್ಕೊಳ್ಳುತ್ತೆ ಓಕೆ ಯಾರೋ ಮರ್ಜ್ ಮಾಡ್ತಾ ಇದಾರೆ ಐ ನಿಲ್ಕಂಠ ಇದ್ದ ಜಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಡೆವ್ ಒನ್ ಅಂತ ಮಾಡ್ತಾ ಇದ್ದಾರೆ ಐ ಆಮ್ ಫ್ರಮ್ ಕರ್ನಾಟಕ ಇದ್ದ ಜಾಗದಲ್ಲಿ ಆಂಧ್ರ ಪ್ರದೇಶ್ ಅಂತ ಮಾಡ್ತಾ ಇದ್ದಾರೆ ಐ ಲೈಕ್ ಟು ವಾಚ್ ಮೂವೀಸ್ ಇದ್ದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ವೆಬ್ ಸೀರೀಸ್ ಅಂತ ಮಾಡ್ತಾ ಇದ್ದಾರೆ ಇವಾಗ ನೋ ವರೀಸ್ ಇವಾಗ ಕನ್ಫ್ಯೂಷನ್ ಆಗಲ್ಲ ಅದು ತಗೊಂಡ್ಬಿಡುತ್ತೆ ಬಟ್ ಯಾವಾಗ ಡೆವಲಪರ್ ಟು ಚೇಂಜ್ ಮಾಡ್ತಾರೆ ನೋಡಿ ಕಂಟೆಂಟ್ ಅವಾಗ ಮರ್ಜ್ ಮಾಡ್ತಾರೆ ನೋಡಿ ಇವಾಗ ಡೆವಲಪರ್ ಒನ್ ಇದ್ದ ಜಾಗದಲ್ಲಿ ಡೆವಲಪರ್ ಟೂ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ ಆವಾಗ ಕನ್ಫ್ಲಿಕ್ಟ್ ಆಗುತ್ತೆ ಗೈಸ್ ಅವಾಗ ಏನಾಗುತ್ತೆ ಕಾನ್ಫ್ಲಿಕ್ಟ್ ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಇವಾಗ ನಾನೇ ಹೇಳದ್ನಲ್ವಾ ಇಬ್ಬರು ಒಪಿನಿಯನ್ ಕೊಟ್ಟಾಗ ನಮ್ಗೆ ಯಾವ ರೀತಿ ಯಾರ್ ತಗೊಳ್ಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಅದೇ ತರ ಗಿಟ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಯಾರಪ್ಪ ಡೆವಲಪರ್ ಒನ್ನೂ ಚೇಂಜ್ ಮಾಡ್ತಾ ಇದಾರೆ ಡೆವಲಪರ್ ಒನ್ನೂ ಚೇಂಜ್ ಮಾಡ್ತಾ ಇದಾರೆ ಡೆವಲಪರ್ ಟೂನು ಚೇಂಜ್ ಮಾಡ್ತಾ ಇದಾರೆ ಯಾರ್ದು ಅಂತ ನಂಬೋದು ಕರೆಕ್ಟಾ ಸೊ ಆವಾಗ ಕಾನ್ಫ್ಲಿಕ್ಟ್ ಆಗುತ್ತೆ ಗಾಯ್ಸ್ ಓಕೆ ಫ್ರೆಶ್ ಆಗಿ ಇದನ್ನು ಮಾಡಿಸ್ತೀನಿ ನೋನಿಟ್ಟು ಬರಿ ಓಕೆ ಇವಾಗ ನೋಡಿ ಗಾಯ್ಸ್ ನಾನೇನ್ ಮಾಡ್ತೀನಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಗಾಯ್ಸ್ ಓಕೆ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ರೈಟ್ ಕ್ಲಿಕ್ ಮಾಡಿ ಮೈ ನ್ಯೂ ಫೋಲ್ಡರ್ ಅಂತ ಮಾಡ್ತೀನಿ ಓಕೆ ಮೈ ನ್ಯೂ ಫೋಲ್ಡರ್ ಅಂತ ಮಾಡ್ತೀನಿ ಗಾಯಸ್ ಆಯ್ತಾ ಓಪನ್ ಮಾಡಿದೆ ರೈಟ್ ಕ್ಲಿಕ್ ಮಾಡಿ ಗಿಟ್ ಬ್ಯಾಶ್ ಓಪನ್ ಮಾಡ್ತೀನಿ ಓಕೆ ಸೋ ಗಿಟ್ ಇನ್ ಇಟ್ ಅಂತ ಕೊಡ್ತೀನಿ ಗಾಯಸ್ ಜಸ್ಟ್ ಅ ಗಿಟ್ ಇನ್ ಇಟ್ ಆಯ್ತಾ

ಕರ್ನಾಟಕ ಐ ಲೈಕ್ ಟು ವಾಚ್ ಮೂವೀಸ್ ಏನೋ ಕಂಟೆಂಟ್ ಕೊಡ್ತಾ ಇದ್ದೀನಿ ಗಾಯಸ್ ಐ ಲೈಕ್ ಟು ವಾಚ್ ಮೂವೀಸ್ ಓಕೆನಾ ಸೊ ಎಸ್ಕೆಪ್ ಕೊಡಿ ಓಲನ್ ಡಬ್ಲ್ಯೂ ಕ್ಯೂ ಓಕೆ ಇವಾಗ ಗಾಯ್ಸ್ ಇದನ್ನ ಕ್ಲೋಸ್ ಮಾಡಿ ಓಕೆ ಸೊ ಸಾರಿ ಕ್ಲೋಸ್ ಮಾಡಿದೆ ಇದನ್ನು ಕೂಡ ಕ್ಲೋಸ್ ಮಾಡ್ತೀನಿ ಜಸ್ಟ್ ಅಸರ್ ಓಕೆ ರೈಟ್ ಕ್ಲಿಕ್ ಮಾಡಿ ಮತ್ತೆ ಗಿಟ್ ಪ್ಯಾಶ್ ಓಪನ್ ಮಾಡಿ ಓಕೆ ಇವಾಗ ಗೈಸ್ ಗೆಟ್ ಆ್ಯಡ್ ಮಾಡಿ ಗೆಟ್ ಆ್ಯಡ್ ಮಾಡೋಕ್ಕಿಂತ ಗಿಟ್ ಸ್ಟೇಟಸ್ ನೋಡಿ ನೋಡಿ ಗೈಸ್ ಅಂಟ್ರಾಕ್ಟ್ ಫೈಲ್ಸ್ ಇದೆ ಗೆಟ್ ಆ್ಯಡ್ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಆಯಿತಾ ನೆಕ್ಸ್ಟು ಗೆಟ್ ಕಮಿಟ್ ಗೆಟ್ ಕಮಿಟ್ ಮಾಡಿ ಐಫನ್ ಎಮ್ ಐಫನ್ ಎಮ್ ಮೈ ಫಸ್ಟ್ ಕಮಿಟ್ ಇದನ್ನು ಹೊಸ ರೆಪಾಸಿಟ್ರಿನಲ್ಲೇ ತೋರಿಸ್ತೀನಿ ಗೈಸ್ ಮೈ ಫಸ್ಟ್ ಕಮಿಟ್ ಓಕೆ ಎಂಟ್ರ್ ಕೊಡಿ ಓಕೆ ಇವಾಗ ಏನು ಮಾಡ್ತೀನಿ ಗಿಟ್ ನಲ್ಲಿ ಒಂದು ಹೊಸ ರೆಪಾಸಿಟ್ರಿನ ಕ್ರಿಯೇಟ್ ಮಾಡ್ತೀನಿ ಗಾಯ್ಸ್ ಇವಾಗ ನೋಡಿ ಈ ಒಂದು ಐಕನ್ ಕಾಣಿಸ್ತಾ ಇದೆಯಲ್ಲ ಗೈಸ್ ಅಲ್ಲಿ ಕ್ಲಿಕ್ ಮಾಡಿ ಯುವರ್ ಡೆಪಾಸಿಟ್ರೀಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ನೀವು ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಡೆಮೋ ಒನ್ ಅಂತ ಕೊಡ್ತೀನಿ ಗೈಸ್ ಹೊಸ ಒಂದು ಡೆಪಾಸಿಟ್ ಓಕೆ ಸ್ಕ್ರೋಲ್ಡ್ ಡೌನ್ ಮಾಡಿ ಕ್ರಿಯೇಟ್ ರೆಪಾಸಿಟ್ರಿ ಓಕೆ ಈ ಮೂರು ಕಮಾಂಡನ್ನು ಕಾಪಿ ಪೇಸ್ಟ್ ಮಾಡಿ ಗೈಸ್ ಸೊ ದಟ್ ಆ ಫೈಲು ಬರಲಿ ಈ ಒಂದು ಗೆ ಕಾಪಿ ಪೇಸ್ಟ್ ಸ್ವಲ್ಪ ಇದನ್ನು ಮ್ಯಾಕ್ಸಿಮೈಸ್ ಮಾಡಿ ರೈಟ್ ಕ್ಲಿಕ್ ಪೇಸ್ಟ್ ಎಂಟರ್ ಕೊಡಿ ಓಕೆ ಇದನ್ನು ಕೂಡ ಕಾಪಿ ಪೇಸ್ಟ್ ಮಾಡಿ ಓಕೆ ಇದನ್ನು ಕೂಡ ಕಾಪಿ ಪೇಸ್ಟ್ ಮಾಡಿ ನೋಡಿ ಗೈಸ್ ಪುಷ್ ಆಯ್ತು ಇವಾಗ ಏನ್ ಮಾಡ್ತೀನಿ ಆಯ್ತಾ ರಿಫ್ರೆಶ್ ಕೊಡ್ತೀನಿ ಇವಾಗ ಗೈಸ್ ಇವಾಗ ಎಷ್ಟು ಬ್ರಾಂಚ್ ಇದೆ ಹೇಳಿ ನೋಡೋಣ ಒಂದು ಬ್ರಾಂಚ್ ಇದೆ ಯಾವ್ದಿದೆ ಇದೆ ಮೇನ್ ಇದೆ ಇವಾಗ ಏನ್ ಮಾಡ್ತೀನಿ ಎರಡು ಬ್ರಾಂಚ್ ಕ್ರಿಯೇಟ್ ಮಾಡ್ತೀನಿ ಗೈಸ್ ಆಯ್ತಾ ಡೆವ್ ಒನ್ ಅಂತ ಮಾಡ್ತೀನಿ ಆಯ್ತಾ ಕ್ರಿಯೇಟ್ ಬ್ರಾಂಚ್ ಡೆವ್ ಒನ್ ಫ್ರಮ್ ಮೇನ್ ಬ್ರಾಂಚ್ ಕ್ರಿಯೇಟ್ ಆಯ್ತು ಓಕೆ ಅದೇ ತರ ಡೆವ್ ಟೂನು ಮಾಡ್ತೀನಿ ಗಾಯ್ಸ್ ಓಕೆ ಡೆವ್ ಟು ಆಯ್ತಾ ಎಂಟರ್ ಕೊಡಿ ಓಕೆ ಇವಾಗ ನೋಡಿ ಗೈಸ್ ಯಾವಾಗ ನಾನು ಬ್ರಾಂಚ್ ಕ್ರಿಯೇಟ್ ಮಾಡ್ತೀನಿ ಎಲ್ಲದರಲ್ಲೂ ಎಫ್ ಒನ್ ಡಾಟ್ ಟಿ ಎಚ್ ಟಿ ಬಂತಲ್ವಾ ನೋಡಿ ನಾನು ಡೆವ್ ಟೂ ನಲ್ಲಿ ಇದೀನಿ ಎಫ್ ಎನ್ ಡಾಟ್ ಟಿ ಎಕ್ಸ್ ಟಿ ಡೆವ್ ಒನ್ ನಲ್ಲಿ ನೋಡಿ ಗೈಸ್ ಅಲ್ಲೂ ಕೂಡ ಎಫ್ ಅನ್ ಡಾಟ್ ಟಿ ಎಚ್ ಟಿ ಅಲ್ಲೂ ಕೂಡ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಕರೆಕ್ಟಾ ಇವಾಗ ಗೈಸ್ ನೀವು ಹೇಳಿ ನಾನು ಬ್ರಾಂಚಸ್ ಅನ್ನ ಏನೋ ಸೆಂಟ್ರಲ್ ಡೆಪಾಸಿಟ್ರಲ್ಲಿ ಕ್ರಿಯೇಟ್ ಮಾಡಿದ್ದೀನೋ ಲೋಕಲ್ ಡೆಪಾಸಿಟ್ರಲ್ಲಿ ಕ್ರಿಯೇಟ್ ಮಾಡಿದೀನೋ ಪಾಸ್ ಮಾಡಿ ಆನ್ಸರ್ ಮಾಡಿ ಸೊ ನಾನು ಬ್ರಾಂಚಸ್ ಅನ್ನ ಸೆಂಟ್ರಲ್ ಡೆಪಾಸಿಟ್ರಲ್ಲಿ ಕ್ರಿಯೇಟ್ ಮಾಡಿದೀನೋ ಲೋಕಲ್ ಡೆಪಾಸಿಟ್ರಲ್ಲಿ ಕ್ರಿಯೇಟ್ ಮಾಡಿದೀನೋ ವೆರಿ ಗುಡ್ ಸೆಂಟ್ರಲ್ ಡೆಪಾಸಿಟ್ ನಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಲೋಕಲ್ ಡೆಪಾಸಿಟ್ನಲ್ಲಿ ಬಂದಿರುತ್ತೆ ಗೈಸ್ ಬಂದಿರಲ್ಲ ಸೊ ಅದಕ್ಕೋಸ್ಕರ ಗೈಸ್ ನಾವೇನ್ ಮಾಡಬೇಕು ಫಸ್ಟ್ ಗಿಟ್ ಕ್ಲೋನ್ ಅಂತ ಕೊಡಬೇಕು ಗಿಟ್ ಕ್ಲೋನ್ ಓಕೆ ಸಾರಿ ಗಿಟ್ ಪುಲ್ ಅಂತ ಕೊಡಬೇಕು ಆಯ್ತಾ ಗಿಟ್ ಪುಲ್ ನೋಡಿ ಏನೇ ಚೇಂಜಸ್ ಮಾಡಿದ್ರು ಕೂಡ ಆ ಚೇಂಜಸ್ ಅನ್ನ ಫೆಕ್ಟ್ ಮಾಡಕ್ಕೆ ಗಿಟ್ ಪುಲ್ ಕಮಾಂಡ್ ಗೈಸ್ ಆಯ್ತಾ ಇವಾಗ ನೋಡಿ ಗೈಸ್ ಫ್ರಮ್ ಈ ಒಂದು ಏನೋ ಗಿಟ್ ಟಬ್ ಅಲ್ಲಿ ಈ ಒಂದು ರೆಪೋದಿಂದ ಎರಡು ಬ್ರಾಂಚಸ್ ಕ್ರಿಯೇಟ್ ಮಾಡಿದೀರ ಅದನ್ನ ಫೆಚ್ ಮಾಡ್ತಾ ಇದೆ ಕರೆಕ್ಟಾ ಇವಾಗ ನಾನು ಸದ್ಯಕ್ಕೆ ಯಾವ ಬ್ರಾಂಚ್ ಅಲ್ಲಿ ಇದೀನಿ ಗೈಸ್ ಬ್ರಾಂಚ್ ಬ್ರಾಂಚಲ್ಲಿ ಇದ್ದೀನಿ ಕರೆಕ್ಟಾ ಇವಾಗ ನಾನು ಯಾವ ಬ್ರಾಂಚ್ಗೆ ಹೋಗ್ಬೇಕು ಡೆವ್ ಒನ್ ಬ್ರಾಂಚ್ಗೆ ಹೋಗ್ಬೇಕು ಗಿಟ್ ಚೆಕ್ಔಟ್ ಚೆಕ್ಔಟ್ ಡೆವ್ ಒನ್ ಬ್ರಾಂಚ್ ಹೋಗ್ತೀನಿ ಗೈಸ್ ಆಯ್ತಾ ಇಲ್ಲಿ ನೋಡಿ ಎಲ್ಲ ಎಸ್ ಕೊಡಿ ಈ ಫೈಲ್ ಇದೆ ಗೈಸ್ ಕರೆಕ್ಟಾ ಈ ಫೈಲ್ ನಲ್ಲಿ ಕಂಟೆಂಟ್ ಚೇಂಜ್ ಮಾಡಬೇಕು ಓಕೆ ಸೊ ವಿ ಐ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಎಂಟ್ರ್ ಕೊಡಿ ಇಲ್ಲೇನು ಮಾಡ್ತೀನಿ ನಾನು ಕಂಟೆಂಟ್ ಚೇಂಜ್ ಮಾಡ್ತೀನಿ ಗೈಸ್ ಐ ಪ್ರೆಸ್ ಮಾಡ್ತೀನಿ ಓಕೆ ಸೋ ಇವಾಗ ನಾನು ಇಲ್ಲಿ ಡೆವ್ ಒನ್ ಅಂತ ಕೊಡ್ತೀನಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಆಯಿತಾ ಎ ಪಿ ಅಂತ ಕೊಡ್ತೀನಿ ನೆಕ್ಸ್ಟ್ ಗೈಸ್ ವೆಬ್ ಸೀರೀಸ್ ಅಂತ ಕೊಡ್ತೀನಿ ಓಕೆ ವೆಬ್ ಸೀರೀಸ್ ಓಕೆ ಎಸ್ಕೆಪ್ ಕೊಡ್ತೀನಿ ಕೋಲನ್ ಡಬ್ಲ್ಯೂ ಕ್ಯೂ ಆಯ್ತಾ ಗಿಟ್ ಸ್ಟೇಟಸ್ ನೋಡಿ ಆಯ್ತಾ ಗಿಟ್ ಆ್ಯಡ್ ಮಾಡಿ ಗೈಸ್ ಓಕೆ ಆಯ್ತಾ ಗಿಟ್ ಕಮಿಟ್ ಮಾಡಿ ಗಿಟ್ ಕಮಿಟ್ ಐಫನ್ ಎಮ್ ಓಕೆ ಸೆಕೆಂಡ್ ಅಂತ ಬರಿತೀನಿ ಸುಮ್ಮನೆ ಏನು ಬೇಕಾದರೂ ಬರೀರಿ ಗೈಸ್ ಎಂಟರ್ ಮಾಡಿ ಆಮೇಲೆ ಗಿಟ್ ಪುಷ್ ಮಾಡಿ ಗಿಟ್ ಪುಶ್

ಅದೇ ತರ ಗೈಸ್ ಇವಾಗ ನೋಡಿ ಒನ್ ಬ್ರಾಂಚಿಗೆ ಬನ್ನಿ ಇವಾಗ ನೋಡಿ ನೋಡಿ ಐ ದಿಸ್ ಇಸ್ ಡೆವ್ ಡೆವಲಪರ್ ಒನ್ ಐ ಆಮ್ ಫ್ರಮ್ ಎ ಪಿ ಐ ಲೈಕ್ ಟು ವಾಚ್ ಮೂವೀಸ್ ಇವಾಗ ಗೈಸ್ ಮರ್ಜ್ ಮಾಡಬೇಕು ಮರ್ಜ್ ಮಾಡಬೇಕಾಗಿತ್ತಂದ್ರೆ ಗೈಸ್ ಫುಲ್ ರಿಕ್ವೆಸ್ಟ್ಗೆ ಹೋಗಿ ಹ್ಮ್ ಕಂಪೇರೆಂಟ್ ಪುಲ್ ರಿಕ್ವೆಸ್ಟ್ ಓಕೆ ಸೊ ಹಾಗೆ ಇರಲಿ ಗೈಸ್ ಓಕೆ ಕ್ರಿಯೇಟ್ ಫುಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ ನೋಡಿ ಗೈಸ್ ಮರ್ಜ್ ಆಗ್ತಾ ಇದೆ ಸಕ್ಸಸ್ಫುಲಿ ಮರ್ಜ್ ಆಗ್ತಾ ಇದೆ ಗೈಸ್ ಕನ್ಫರ್ಮ್ ಮರ್ಜ್ ನೋಡಿ ಗೈಸ್ ನೀಲ್ ಟೆಕ್ ಜಂಕ್ಷನ್ ಇವಾಗ ನೋಡಿ ಗೈಸ್ ಮೇನ್ ಅಲ್ಲಿ ಚೆಕ್ ಮಾಡಿ ಓಕೆ ಸೊ ಡೆಮೋ ಒನ್ ಅಲ್ವಾ ಓಕೆ ಇಲ್ಲಿ ಮೇನ್ ಅಲ್ಲಿ ಕಂಟೆಂಟ್ ಚೇಂಜ್ ಆಗಿರುತ್ತೆ ಗೈಸ್ ಇಲ್ಲಿ ನೋಡಿ ಆವಾಗ ನೀಲ್ ಕಂಟ್ ಅಂತ ಇತ್ತು ಇವಾಗ ಡೆಮೋ ಒನ್ ಅಂತಾಗಿದೆ ಏನಕ್ಕೆ ಬಿಕಾಸ್ ಇಲ್ಲಿ ಏನು ಕಾನ್ಫ್ಲಿಕ್ಟ್ ಬರಲಿಲ್ಲ ಗೈಸ್ ನಾನು ಹೇಳಿದ್ನಲ್ವಾ ಅವಾಗ

ఐక్ టు వాచ్ సీరియల్స్ అంతా ఓకే సీరియల్స్ ఎస్కేప్ కొడి కోలన్ డబ్ల్యూ క్యూ స్పెలింగ్ మిస్టేక్ అయితే స్వల్ప అడ్జెస్ట్ మొదస్ నోన్ ఇటు వరీ ఓకే ఇవన్న యాడ్ మడి గెట్ యాడ్ ఎఫ్ డాట్ టి ఓకే సో గెట్ కమిట్ మడి ఎమ్ ఎం ఫన్ ఎం థర్డ్ కమిట్ థర్డ్ కమిట్ ನ ತಗೆಟ್ ಪುಶ್ ಮಾಡಿ ಗೈಸ್ ಓಕೆ ಗಿಟ್ ಪುಶ್ ಆಯ್ತು ಗೈಸ್ ಎಲ್ಲಿ ರಿಫ್ರೆಶ್ ಕೊಡಿ ಇವಾಗ ಒಂದು ನೋಟಿಫಿಕೇಶನ್ ಬರುತ್ತೆ ನೋಡಿ ಇವಾಗ ಓಕೆ ಇಲ್ಲ ಡೆಮೊ 1 ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ನೋಡಿ ಗೈಸ್ ಡೌಟ್ ಟು ಹ್ಯಾಡ್ ರೀಸೆಂಟ್ ಪುಷಸ್ 10 ಸೆಕೆಂಡ್ ಎಗೋ ಇವಾಗ ಡೌಟ್ ಬನ್ನಿ ಗೈಸ್ ಇವಾಗ ನೋಡಿ ಓಕೆ ಕಂಟೆಂಟ್ ಚೆಕ್ ಮಾಡಿ ಇಲ್ಲಿ ನೋಡಿ ಗೈಸ್ ಐ ಐ ದಿಸ್ ಇಸ್ ಡೌಟ್ ಟು ಐ ऍम ಫ್ರಮ್ ಪಂಜಾಬ್ ಐ ಲೆಕ್ಟ್ ಸೀರಿಯಲ್ಸ್ ಅಂತ ಇದೆ ಇವಾಗ ಗೈಸ್ ಮರ್ಜ್ ಮಾಡ್ಬೇಕಾದ್ರೆ ಮರ್ಜ್ ಆಗುತ್ತೋ ಇಲ್ಲೋ ಎಕ್ಸಾಕ್ಟ್ಲಿ ಗೈಸ್ ಕಾನ್ಫ್ಲಿಕ್ಟ್ ಉಂಟಾಗುತ್ತೆ ಬಿಕಾಸ್ ಇವರು ಮರ್ಜ್ ಮಾಡ್ತಾ ಇದಾರೆ ಇವರು ಮರ್ಜ್ ಮಾಡ್ತಾ ಮರ್ಜ್ ಮಾಡ್ತಾ ಇದಾರೆ ಇವಾಗ ಗಿಟ್ಟಿಗೆ ಕನ್ಫ್ಯೂಸ್ ಆಗುತ್ತೆ ಯಾರ್ದು ತಗೊಳ್ಬೇಕು ಅಂತ ಆಯ್ತಾ ಆವಾಗ ಗೈಸ್ ನಾವು ಕಾನ್ಫ್ಲಿಕ್ಟ್ ಅನ್ನ ರಿಸಾಲ್ವ್ ಮಾಡ್ಬೇಕು ತೋರಿಸ್ಕೊಡ್ತೀವಿ ನೋಡಿ ಓಕೆ ಇವಾಗ ನೋಡಿ ಗೈಸ್ ಫುಲ್ ರಿಕ್ವೆಸ್ಟ್ ಕಂಪೇರೆಂಡ್ ಫುಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಗೈಸ್ ಕಾಂಟ್ ಕಾಂಟ್ ಆಟೋಮೆಟಿಕ್ಲಿ ಮರ್ಜ್ ಏ ನೋಡಿ ಫುಲ್ ರಿಕ್ವೆಸ್ಟ್ ಅಂತ ಕೊಡಿ ಆಯ್ತಾ ಇವಾಗ ನೋಡಿ ಗೈಸ್ ಇಲ್ಲಿ ನೋಡಿ ದಿಸ್ ಬ್ರಾಂಚ್ ಆಸ್ ಕಾನ್ಫ್ಲಿಕ್ಟ್ ದಟ್ ಮಸ್ಟ್ ಬಿ ರಿಸಾಲ್ವ್ ಅಂತ ಇದೆ ಅಂದ್ರೆ ಇಬ್ರು ಏನೋ ಮರ್ಜ್ ಮಾಡ್ತಾ ಇದ್ದೀರಾ ಯಾರ ಡೇಟಾ ಕರೆಕ್ಟ್ ಆಗಿದೆ ಅಂತ ನೀವು ರಿಸಾಲ್ವ್ ಮಾಡಿ ಆಯ್ತಾ ಇದನ್ನ ಮ್ಯಾನ್ವಲಿನೇ ಮಾಡ್ಬೇಕು ಗೈಸ್ ಆಟೋಮೆಟಿಕ್ ಪ್ರೊಸೆಸ್ ಇಲ್ಲ ಓಕೆ ರಿಸಾಲ್ವ್ ಕಾನ್ಫ್ಲಿಕ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಯಾರ್ದು ಕರೆಕ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಐ ಆಮ್ ಫ್ರಮ್ ಡೆವ್ ಟು ಅವಂದು ತಪ್ಪಾಗಿದೆ ರಿಮೂವ್ ಮಾಡ್ತೀನಿ ಆ ಐ ಆಮ್ ಫ್ರಮ್ ಪಂಜಾಬ್ ಅನ್ನೋದು ತೆಗಿತೀನಿ ಆ ಇದನ್ನು ಕೂಡ ರಿಮೂವ್ ಮಾಡ್ತೀನಿ ಇದನ್ನು ನಾವು ಮಾಡಲ್ಲ ಗಾಯ್ಸ್ ಇದನ್ನೆಲ್ಲ ಏನು ಡೆವಲಪರ್ ಮಾಡೋದು ನಾವಂತೂ ಮರ್ಜ್ ಮಾಡಲ್ಲ ನಾವಂತೂ ರಿಸಲ್ವ್ ಮಾಡಲ್ಲ ಗಾಯ್ಸ್ ಬಿಕಾಸ್ ನಾವು ಕೋಡ್ ಬರಿಯಲ್ಲ ಓಕೆ ಬೆಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಯ್ತಾ ಇದನ್ನು ಕೂಡ ರಿಮೂವ್ ಮಾಡ್ತೀನಿ ಆಯ್ತಾ ಇದನ್ನು ಕೂಡ ರಿಮೂವ್ ಮಾಡ್ತೀನಿ ಆ ಇದನ್ನು ಕೂಡ ರಿಮೂವ್ ಮಾಡ್ತೀನಿ ಈ ಕಂಟೆಂಟನ್ನು ಮರ್ಜ್ ಮಾಡ್ತೀನಿ ಓಕೆ ಓಕೆ ಇಲ್ಲಿ ನೋಡಿ ಗೈಸ್ ಮಾರ್ಕ್ ಆಸ್ ರೆಸಲ್ಟ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕಮಿಟ್ ಮರ್ಜ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಈಗ ನೋಡಿ ಮರ್ಜ್ 풀 ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮರ್ಜ್ ಓಕೆ ಮರ್ಜ್ ಆಯ್ತು ಈಗ 메인 ರೆಪೋ ಬನ್ನಿ ಆಯ್ತಾ ಸೋ डेमो 1 ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಎಲ್ಲೋಡಿ ಗೈಸ್ ಕಂಟೆಂಟ್ ಚೇಂಜ್ ಆಗಿದೆ ಅಲ್ವಾ ಈ ತರ ಗೈಸ್ ನಾವು ಕಾನ್ಫ್ಲಿಕ್ಟ್ ಅನ್ನ ರಿಸಾಲ್ವ್ ಮಾಡ್ಬೇಕು ಇಂಟ್ರೆ ಕೇಳ್ತಾರೆ ಯಾವಾಗ ಕಾನ್ಫ್ಲಿಕ್ಟ್ ಬರುತ್ತೆ ಯಾವ ರೀತಿ ಕಾನ್ಫ್ಲಿಕ್ಟ್ ಅನ್ನ ರಿಸಾಲ್ವ್ ಮಾಡ್ತೀರಾ ಆಟೋಮೆಟಿಕ್ ಮಾಡ್ತೀರಾ ಅಂತ ಕೇಳ್ತಾರೆ ಗೈಸ್ ಇಲ್ಲ ಅಂತ ಹೇಳ್ಬೇಕು ಮ್ಯಾನ್ಯಲಿನೇ ಮಾಡ್ತೀವಿ ಅಂತ ಹೇಳ್ಬೇಕು ಓಕೆನಾ ಸೊ ಐ ಹೋಪ್ ಗೈಸ್ ನಿಮ್ಗೆ ಕಾನ್ಫ್ಲಿಕ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೋನ್ ಇಟ್ಟುವರಿ ಗೈಸ್ ಇದರದ್ದು ನೋಟ್ಸ್ ಸಿಗುತ್ತೆ ನಿಮ್ಗೆ ನಮ್ಮ ನೀಲ್ ಟೆಕ್ ಜಂಕ್ಷನ್ ಕಮ್ಯುನಿಟಿನಲ್ಲಿ ನಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್ ನಮಸ್ತೆ ಥ್ಯಾಂಕ್ ಯು